ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಬಿಲ್ವ ಆಸ್ಪತ್ರೆಯಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಆಸ್ಪತ್ರೆಯ ಎರಡನೇ ಮಹಡಿಯಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು ಮೂರನೇ ಮಹಡಿಗೂ ಬೆಂಕಿ ಆವರಿಸಿದೆ. ಇನ್ನು ಬೆಳಗ್ಗಿನ ಜಾವ ಬೆಂಕಿ ಕಾಣಿಸಿಕೊಳ್ತಾ ಇದ್ದಂತೆ ಆಸ್ಪತ್ರೆ ಸಿಬ್ಬಂದಿ ಎಚ್ಚೆತ್ತುಕೊಂಡು ಭಾರೀ ಅನಾಹುತವನ್ನು ತಪ್ಪಿಸಿದ್ದಾರೆ. ಎಸ್, ನಾವೀಗ ದೃಶ್ಯಾವಳಿಯಲ್ಲಿ ಗಮನಿಸಬಹುದು, ಬಿಲ್ವಾ ಆಸ್ಪತ್ರೆಯ ಎರಡನೇ ಮಹಡಿಗೆ ಬೆಂಕಿ ಅವಘಡ ಆಗಿರುವಂಥದ್ದು. ಬೆಳಗ್ಗೆ 5:30 ವೇಳೆಗೆ ಆಕಸ್ಮಿಕ ಬೆಂಕಿ ಸಂಭವಿಸಿದೆ. ಎಸಿ ಶಾರ್ಟ್ ಸರ್ಕ್ಯೂಟ್ನಿಂದಾಗಿಯೇ ಈ ಒಂದು ಬೆಂಕಿ ಅವಘಡ ಸಂಭವಿಸಿದ್ದು ಅಂತ ಹೇಳಲಾಗ್ತಾ ಇದ್ದರೂ ಕೂಡ ನಿಖರವಾದಂತಹ ಮಾಹಿತಿ ಇನ್ನಷ್ಟೇ ಬರಬೇಕಾಗಿದೆ. ಎರಡನೇ ಮಹಡಿಗೆ ಹತ್ತಿಕೊಂಡಂತಹ ಬೆಂಕಿ ಮೂರನೇ ಮಹಡಿಗೂ ಕೂಡ ವ್ಯಾಪಿಸಿರುವಂಥದ್ದು. ಆದರೆ ಅಲ್ಲಿನ ಆಸ್ಪತ್ರೆಯ ಸಿಬ್ಬಂದಿಗಳ ಒಂದು ಸಮಯ ಪ್ರಜ್ಞೆಯಿಂದಾಗಿ ದೊಡ್ಡ ಮಟ್ಟದ ಅನಾಹುತ ತಪ್ಪಿದೆ ಅಂತಲೇ ಹೇಳಬೇಕಾಗುತ್ತೆ. ಜೊತೆಗೆ ಸಮಯಕ್ಕೆ ಸರಿಯಾಗಿ ಬಂದಂತಹ ಅಗ್ನಿಶಾಮಕ ದಳದ ಸಿಬ್ಬಂದಿಯವರು ಕೂಡ ಅಗ್ನಿಯನ್ನು ಬೇಗನೆ ನಂದಿಸುವಲ್ಲಿ ಸಫಲರಾಗಿದ್ದಾರೆ. ಇನ್ನು ಹಾಸ್ಪಿಟಲ್ನ ಬೆಂಕಿ ಸಂಬಂಧ ನಮ್ಮ ರಿಪೋರ್ಟರ್ ರಮೇಶ್ ಅಲ್ಲಿ ಇರುವಂತಹ ಸ್ಥಿತಿಯ ಬಗ್ಗೆ ವಾಕ್ಥ್ರೂವನ್ನು ನಡೆಸಿದ್ದಾರೆ, ಬನ್ನಿ ನೋಡೋಣ. ಘಟನೆ ನಡೆದಿರುವಂಥದ್ದು ಬೆಳಗಿನ ಜಾವ 5:30 ಸುಮಾರಿಗೆ ಅವಘಡ ನಡೆದಿದೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಿರುವಂಥದ್ದು. ಆದರೆ ಅಗ್ನಿಶಾಮಕ ಸಿಬ್ಬಂದಿಯವರಿಗೆ 5:45 ಸುಮಾರಿಗೆ ಕಾಲ್ ಬರುತ್ತೆ. ಕಾಲ್ ಬಂದ ತಕ್ಷಣ ಅಗ್ನಿಶಾಮಕ ಸಿಬ್ಬಂದಿ ಒಂದಷ್ಟು ಫೈರ್ ವೆಹಿಕಲ್ ಅನ್ನು ಜೊತೆಗೆ ಇಲ್ಲಿ ಸ್ಥಳಕ್ಕೆ ಬಂದು ಒಂದು ಅಗ್ನಿಯನ್ನು ನಂದಿಸುವಂಥ ಕೆಲಸವನ್ನು ಮಾಡ್ತಾರೆ. ನಾವೀಗೇನು ವಯಲಿ ಕಳೆದಂಥ ಬಿಲ್ವ ಆಸ್ಪತ್ರೆ, ಏನು ಅಗ್ನಿ ಅವಘಡಕ್ಕೆ ತುತ್ತಾದಂಥ ಆಸ್ಪತ್ರೆ ಇದೆ, ಇದೇ ಆಸ್ಪತ್ರೆ ಮುಂಭಾಗದಲ್ಲಿರುವಂಥದ್ದು. ಇಲ್ಲಿ ಮೊದಲನೇ ಮಹಡಿಯಲ್ಲಿದ್ದಂಥ ಆಸ್ಪತ್ರೆಯ ಲ್ಯಾಬ್ ಏನಿದೆ, ಲ್ಯಾಬ್ನಲ್ಲಿ ಎಸಿಯಲ್ಲಿ ಆದಂತಹ ಒಂದು ಶಾರ್ಟ್ ಸರ್ಕ್ಯೂಟ್ನಿಂದ ಒಂದು ಬೆಂಕಿ ಕಾಣಿಸ್ಕೊಂಡಿರುವಂತಹದ್ದು. ಅಂದ್ರೆ ಆ ಒಂದು ಫ್ಲೋರ್ ಇದೆ ಸಂಪೂರ್ಣವಾಗಿ ಭಸ್ಮ ಆಗಿರುವಂತಹದ್ದು. ಜೊತೆಗೆ ಮೇಲಿನ ಇನ್ನೆರಡು ಫ್ಲೋರ್ಗಳು ಕೂಡ ಸಂಪೂರ್ಣವಾಗಿ ಭಸ್ಮ, ಅಂದ್ರೆ ಬೆಂಕಿಗೆ ಅಂದ್ರೆ ಆಹುತಿ ಆಗಿರುವಂತಹದ್ದು. ಮತ್ತೆ ಈ ಒಂದು ಆಸ್ಪತ್ರೆಯಲ್ಲಿ 6 ಜನ ರೋಗಿಗಳು ಮಾತ್ರ ಇದ್ರು ಅನ್ನುವಂತಹದ್ದು. ಅವ್ರನ್ನ ಕೂಡ ಪಕ್ಕದ ಬಿಲ್ಡಿಂಗ್, ಅಂದ್ರೆ ಪಕ್ಕ ಅಟ್ಯಾಚ್ ಆಗಿದ್ದಂತ ಒಂದು ಬಿಲ್ಡಿಂಗ್ ಇತ್ತು, ಆ ಬಿಲ್ಡಿಂಗ್ ಮೂಲಕ 6 ಜನ ರೋಗಿಗಳಾಗಿರ್ಬೋದು, ಆಸ್ಪತ್ರೆಯಿಂದ ಸಿಬ್ಬಂದಿ ಆಗಿರ್ಬೋದು, ಅವ್ರನ್ನ ಕೂಡಲೇ ಸ್ಥಳಾಂತರ ಮಾಡಲಿಕ್ಕೆ ಸಾಧ್ಯ ಆಯಿತು ಅನ್ನುವಂಥದ್ದು. ಜೊತೆಗೆ ಇಲ್ಲಿ ಒಂದು ಅಕ್ಕಪಕ್ಕದಲ್ಲಿ ರೆಸಿಡೆನ್ಷಿಯಲ್ ಏರಿಯಾ ಇರೋದ್ರಿಂದ ಸಾರ್ವಜನಿಕರು ಕೂಡ ಸಾಕಷ್ಟು ಸಹಾಯವನ್ನು ಮಾಡಿದ್ದಾರೆ. ಜೊತೆಗೆ ಪೊಲೀಸರು ಆಗಿರ್ಬೋದು, ಅಗ್ನಿಶಾಮಕ ಸಿಬ್ಬಂದಿ ಅವರ ಒಂದು ಏನು ಸಮಯ ಪ್ರಜ್ಞೆಯ ಕೆಲಸ ಏನಿದೆ ಅಲ್ಲಿ ಇಲ್ಲಿ ಸಾಕಷ್ಟು ಕೆಲಸವನ್ನು ಮಾಡಿದೆ ಅನ್ನುವಂಥದ್ದು. ಜೊತೆಗೆ ಈ ಇಲ್ಲೇನು ಕೂಡಲೇ ಬಂದಂಥ ಅಗ್ನಿಶಾಮಕ ಸಿಬ್ಬಂದಿ ಏನಿದ್ದಾರೆ ಅವರು ಪ್ರಾಣದ ಅಂಗನ್ನು ತೋರಿದ್ರು. ಯಾಕೆಂದರೆ ಇಂಥ ಒಂದು ಸ್ಥಳದಲ್ಲಿ ಮೇಲುಗಡೆ ಪೇಷೆಂಟ್ಗಳಿದ್ದಾರೆ, ಜೊತೆಗೆ ಸಿಬ್ಬಂದಿಗಳಿದ್ದಾರೆ, ಅವ್ರನ್ನ ಬೇರೆ ಕಡೆ ಸ್ಥಳಾಂತರ ಮಾಡುವಂಥದ್ದಾಗಿರ್ಬೋದು, ಜೊತೆಗೆ ಬೆಂಕಿ ನಂದಿಸುವಂಥ ಕೆಲಸ ಏನಿದೆ ಸಾಕಷ್ಟು ಚಾಲೆಂಜಿಂಗ್ ಆಗಿರುತ್ತೆ. ಅಂತಹ ಒಂದು ಚಾಲೆಂಜಿಂಗ್ ಜಾಬನ್ನು ಯಶಸ್ವಿಯಾಗಿ ಕೆಲವೇ ನಿಮಿಷಗಳಲ್ಲಿ ಮುಕ್ತಾಯ ಮಾಡಿರುವಂಥದ್ದು. ನಮ್ಮ ಜೊತೆ ಅಗ್ನಿಶಾಮಕ ಇಲಾಖೆ ಹಿರಿಯ ಅಧಿಕಾರಿ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಈ ನಿಮಗೆ ಎಷ್ಟೊತ್ತಿಗೆ ಕಾಲ್ ಬಂತು, ಆ್ಯಕ್ಚುಲಿ ಏನು ಚಾಲೆಂಜಿಂಗ್ ಏನಿದೆ, ಯಾಕೆಂದರೆ ಪೇಷೆಂಟ್ ಎಲ್ಲ ಮೇಲ್ಕು ಹೋಗಿದ್ದಾರೆ, ಬೆಂಕಿ ಕೆಳಗಡೆ ಉರಿತಾ ಇದೆ? ಅದು 6 ಗಂಟೆ ಸುಮಾರಿಗೆ ಕಂಟ್ರೋಲ್ ಮೇ ಮೆಸೇಜ್ ಬಂದ ತಕ್ಷಣ ತಕ್ಷಣದಲ್ಲೇ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಸ್ಥಳಕ್ಕೆ ಬಂದಿದ್ದಾರೆ. ಒಂದು ಪಕ್ಕದಲ್ಲಿರ್ತಕ್ಕಂಥ ಒಂದು ಮನೆ ಅವರ ಸ್ಟೇರ್ ಕೇಸಿಂದ ಇಳಿಸ್ಬಿಟ್ಟು 6 ಜನ ಪೇಷಂಟ್ಗಳನ್ನು ಹಾಸ್ಪಿಟ್ಲಿಗೆ ಕಳಿಸಿದ್ದಾರೆ. ಮೇಲ್ನೋಟಕ್ಕೆ ಬೆಂಕಿ ಕಾರಣ ಏನಂತ ಮತ್ತು ಆಸ್ಪತ್ರೆ ಸಿಬ್ಬಂದಿ ಏನು ಹೇಳ್ತಾರೆ? ಈಗ ಅದು ಫಸ್ಟ್ ಫ್ಲೋರ್ ಇರ್ತಕ್ಕಂಥ ಲ್ಯಾಬ್ರೋಟ್ರಿ, ಅಲ್ಲಿಂದ ಫೈರ್ ಆಗಿದೆ. ಆಮೇಲೆ ವುಡನ್ ಪಾರ್ಟಿಷನ್ಸ್ ಇದ್ದಾರೆ, ಅದು ಅಲ್ಲಿಂದ ಹತ್ಕೊಂಡು ಉಳ್ಕೊಂಡು ಹೋಗಿದೆ. ಅಲ್ಲಿ ಪಕ್ಕದ ರೆಕಾರ್ಡ್ ರೂಮ್ ಇದೆ, ಇಲ್ಲಿ ಬೆಂಕಿಗೆ ಆವರಿಸ್ಕೊಂಡು ಹೋಗ್ಲಿಕ್ಕೆ ಏನೇನು ಅನುಕೂಲಗಳು ಬೇಕೋ ಅಲ್ಲೆಲ್ಲ ಅನುಕೂಲಗಳಿದ್ದಾವೆ. ಹಾಗೆಯೇ ಅದು ವಿಸ್ತಾರ ಮಾಡಿಕೊಂಡು ಫಸ್ಟು ಮತ್ತು ಸೆಕೆಂಡ್ ತರ್ಡ್ ಫ್ಲೋರ್ ತನಕ ಹೋಗಿದೆ. ಮತ್ತು ಅದೇ ಅನಾಹುತಗಳ ಬಗ್ಗೆ ಇನ್ನೀಗ ಇನ್ವೆಸ್ಟಿಗೇಷನ್ ಮಾಡಬೇಕು. ಡಾಕ್ಟರ್ಸ್ಗಳು ಬಂದಮೇಲೆ ಏನು ಒಂದು ಅಂತ ಹೇಳಿದ್ರು. ಇನ್ನು ಲಾಸ್ ಬಗ್ಗೆ ಹೇಳಬೇಕು ಅಂದರೆ ಈಗ ಹಾಸ್ಪಿಟಲ್ ಇರ್ತಕ್ಕಂಥ ಪಾರ್ಟಿಷನ್ಸು ಅಂತ ದೊಡ್ಡ ಲಾಸ್ ಬಿಲ್ಡಿಂಗ್ ಏನೇ ನೀವು ತಾವು ನೋಡ್ತಾ ಇದ್ದೀರಾ, ಬೆಂಕಿಯಿಂದ ಆಗಿರ್ತಕ್ಕಂಥ ಬಿಲ್ಡಿಂಗ್ ಲಾಸ್ ಆಗಿದೆ, ಅದರ ಅಸೆಸ್ಮೆಂಟ್ ಆಮೇಲೆ ಮಾಡಬೇಕು. ಥ್ಯಾಂಕ್ಸ್ ಫಾರ್ ಗುಡ್ ಜಾಬ್ ಸರ್. ಇಷ್ಟು ಅಗ್ನಿಶಾಮಕ ಸಿಬ್ಬಂದಿ ಹೇಳುವಂಥದ್ದು. ಅಗ್ನಿಶಾಮಕ ಸ್ಥಳಕ್ಕೆ ಬಂದು ಆದಷ್ಟು ಬೇಗ ಅಗ್ನಿಯನ್ನು ನಂದಿಸುವಂಥ ಕೆಲಸ ಆಯಿತು. ಸಾರ್ವಜನಿಕರು ಸಾಕಷ್ಟು ಸಪೋರ್ಟನ್ನು ಕೊಟ್ಟರು. ಮೇಲ್ನೋಟಕ್ಕೆ ಎಸಿಯಲ್ಲಿ ಆದಂಥ ಶಾರ್ಟ್ ಸರ್ಕ್ಯೂಟಿಂದ ಆಗಿದೆ ಅನ್ನುವಂಥದ್ದು. ಸಂಬಂಧಪಟ್ಟಂತೆ ಇನ್ನೊಂದಷ್ಟು ಇನ್ವೆಸ್ಟಿಗೇಷನ್ ಆದ ನಂತರ ಇನ್ನೊಂದಷ್ಟು ನಿಖರ ಕಾರಣಗಳು ಗೊತ್ತಾಗಬೇಕಿರುವಂಥದ್ದು ಅಗ್ನಿಶಾಮಕ ಸಿಬ್ಬಂದಿ ಆಸ್ಪತ್ರೆಯ ಸಿಬ್ಬಂದಿ ಹೇಳ್ತಾ ಇರುವಂತಹದ್ದು. ಕ್ಯಾಮರಾಮನ್ ಮಧು ಜೊತೆ ರಮೇಶ್, ಸುವರ್ಣ ನ್ಯೂಸ್, ಬೆಂಗಳೂರು.